ಆಕಾಶವಾಣಿ ಕಲಿಯೋಣ ನಲಿವಿನಲಿ ನಲಿಯೋಣ ಕಲಿಕೆಯಲಿ ಕಲಿಯುತ್ತಾ ನಲಿಯೋಣ. ಒಂದನೇ ತರಗತಿಯ ಪರಿಸರ ಪಾಠ ಕುಟುಂಬ. ರಚನೆ ಧಾರವಾಡದ ಕೀರ್ತಿವತಿ ವಿಎನ್. ಪ್ರಾಯೋಜಕರು ಡಿಎಸ್ಇಆರ್ಟಿ. ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ರೇಡಿಯೋ ಹತ್ರ ಈಗಾಗಲೇ ಬಂದು ಕೂತಿದ್ದೀರಾ ಅಂತ ಈ ನಿಮ್ಮ ರೇಡಿಯೋ ರಂಗಣ್ಣಂಗೆ ಗೊತ್ತು. ಈಗಲೇ ಬಂದೆ ಇರಿ. ಇವತ್ತು ಬೆಳಿಗ್ಗೆನೆ ನಿಮ್ಮ ರೇಡಿಯೋ ರಂಗಣ್ಣ ಮನೆಯಲ್ಲಿದ್ದ ಹಳೆ ಆಲ್ಬಮ್ನೆಲ್ಲ ತಕ್ಕೊಂಡು ಕೂತಿದ್ದೀನಿ. ಆ ಆಲ್ಬಮ್ನ ನೋಡ್ತಾ ಇದ್ರೆ ಆ ಆಲ್ಬಮ್ನ ಪ್ರತಿ ಪೇಜು ಹೇಳೋ ಕಥೆನ ಕಣ್ಣು ಮುಂದೆ ಕಲ್ಪನೆ ಮಾಡಿಕೊಂಡು ಕೂತಿದ್ದಾಗ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಈ ರೇಡಿಯೋ ರಂಗಣ್ಣಂಗೆ. ಅದರಲ್ಲಂತೂ ಆ ಹಳೆ ಗ್ರೂಪ್ ಫೋಟೋಗಳಲ್ಲಿ ನಮ್ಮ ಕುಟುಂಬದ ಹಳೆಯ ಹಳೆಯ ಮುಖಗಳು ಕಾಣ್ತಿವೆ. ಆಹಾಹಾ, ಮುತ್ತಜ್ಜ ಮುತ್ತಜ್ಜಿ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಕ್ಕ ಭಾವ, ಅಣ್ಣ ಅತ್ತಿಗೆ, ತಮ್ಮ ತಂಗಿ. ಓಹೋಹೋಹೋಹೋ, ಅಪ್ಪನ ಅಪ್ಪ ಅಜ್ಜ, ಅಜ್ಜನ ಹೆಂಡತಿ ಅಜ್ಜಿ, ಅಪ್ಪನ ಅಪ್ಪ ಅಜ್ಜ, ಅಜ್ಜನ ಹೆಂಡತಿ ಅಜ್ಜಿ, ಅಜ್ಜಿಯ ಮೊಮ್ಮಗ ನಾನು, ಎಲ್ಲರ ಕಣ್ಮಣಿ ನಾನು, ಅಜ್ಜಿಯ ಮೊಮ್ಮಗ ನಾನು, ಎಲ್ಲರ ಕಣ್ಮಣಿ ನಾನು. ನಮ್ಮಣ್ಣ ರಾಮಣ್ಣ, ಅವನ ತಮ್ಮ ಭೀಮಣ್ಣ, ನಮ್ಮಣ್ಣ ರಾಮಣ್ಣ, ಅವನ ತಮ್ಮ ಭೀಮಣ್ಣ, ರಂಗಿ ನಮ್ಮಿಬ್ಬರ ತಂಗಿ, ರಂಗಿ ನಮ್ಮಿಬ್ಬರ ತಂಗಿ, ಅವಳಿಗೆ ಬೇಕು ಕೆಂಪಂಗಿ, ಅವಳಿಗೆ ಬೇಕು ಕೆಂಪಂಗಿ, ಮುದ್ದಿನ ಮಕ್ಕಳು ನಾವು, ಮುದ್ದಿನ ಮಕ್ಕಳು ನಾವು, ಮೂರೇ ಮಕ್ಕಳು ನಾವು, ಮೂರೇ ಮಕ್ಕಳು ನಾವು. ಅಪ್ಪನ ಅಪ್ಪ ಅಜ್ಜ, ಅಜ್ಜನ ಹೆಂಡತಿ ಅಜ್ಜಿ, ಅಪ್ಪನ ಅಪ್ಪ ಅಜ್ಜ, ಅಜ್ಜನ ಹೆಂಡತಿ ಅಜ್ಜಿ. ಈ ಸಂಬಂಧಗಳು ಎಷ್ಟು ವಿಶಿಷ್ಟ ನೋಡಿ ಪುಟಾಣಿಗಳೇ. ನೀವು ಕೂಡ ಹೀಗೆ ಹೀಗೇನೆ ಒಂದು ಕುಟುಂಬದ ಸದಸ್ಯರೇ ಆಗಿರ್ತೀರಲ್ವಾ? ಯಾವತ್ತಾದರೂ ಯೋಚಿಸಿದಿರಾ ಈ ಕುಟುಂಬ ಅಂದರೆ ಏನು, ಸಂಬಂಧಗಳು ಈ ಕುಟುಂಬದಲ್ಲಿ ಹೇಗಿರ್ತವೆ, ಇದರಿಂದ ನಮ್ಮ ಸಮಾಜಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ಯೋಚಿಸಿದಿರಾ? ಮುದ್ದು ಪುಟಾಣಿಗಳೇ, ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಉಪನಿಷತ್ನಲ್ಲಿ ಒಂದು ವಾಕ್ಯ ಇದೆ, ವಸುಧೈವ ಕುಟುಂಬಕಂ ಅಂತ. ಏನಪ್ಪ ಇಷ್ಟು ದೊಡ್ಡ ಪದ ಹೇಳ್ತಿದ್ದಾನೆ ರಂಗಣ್ಣ ಅಂತ ಅಂದ್ಕೋಬೇಡಿ. ಇದು ತುಂಬ ಸಿಂಪಲ್ಲು. ವಸುಧೈವ ಕುಟುಂಬಕಂ ಅಂದರೆ ವಿಶ್ವವೇ ಒಂದು ಕುಟುಂಬ ಅಂತ ಹೇಳೋ ಈ ವ್ಯವಸ್ಥೆ ನಮ್ಮ ಸಮಾಜದ ಮೂಲ ಘಟಕ. ಇಂಥ ಕುಟುಂಬ ವ್ಯವಸ್ಥೆ ಬಗ್ಗೆ ಅಕ್ಕ ಹಾಡು ಮಾತು ತುಂಬಿದ ಚಂದದ ಕಾರ್ಯಕ್ರಮ ಅಣಿ ಮಾಡಿದ್ದಾರೆ. ಬನ್ನಿ, ನಿಮ್ಮ ಈ ಬೆಸ್ಟ್ ಫ್ರೆಂಡ್ ರಂಗಣ್ಣನ ಜೊತೆ ಕೂತು ಕೇಳಿ. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ನಮ್ಮಪ್ಪ ಅಷ್ಟೆತ್ರ, ನಮ್ಮಮ್ಮ ಇಷ್ಟೆತ್ರ, ನಾನು ಮಾತ್ರ ಇಷ್ಟೇ ಎತ್ರ. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಅಪ್ಪನಿಗೆ ನಾಲ್ಕು ರೊಟ್ಟಿ, ಅಮ್ಮನಿಗೆ ಎರಡು ರೊಟ್ಟಿ, ನನಗೆ ಮಾತ್ರ ಒಂದೇ ರೊಟ್ಟಿ. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಅಪ್ಪನಿಗೆ ದಪ್ಪ ಮೀಸೆ, ಅಮ್ಮನಿಗೆ ಉದ್ದ ಜಡೆ, ನನಗೆ ಮಾತ್ರ ಇಷ್ಟೇ ಜುಟ್ಟು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಸಂಧು, ಏ ಸಂಧು, ಹಾಡ್ ಕೇಳಿದ್ಯಾ? ಹಾಡ್ನಲ್ಲಿ ಯಾರ್ಯಾರು ಬಂದ್ರು? ಅಪ್ಪ
ಅಮ್ಮ ಮತ್ತೆ ನಾನು ಬಂದಿದ್ದೀನಿ. ಹಾ ಅಪ್ಪ ಅಮ್ಮ ನೀನು ಎಲ್ರು ಬಂದ್ರಿ ತಾನೆ, ಹಾಡು ಚೆನ್ನಾಗಿತ್ತ? ಹೌದು ಅದು ನನಗೂ ಇಷ್ಟ. ನಿನಗೆ ನಿನ್ನ ಹೆಸರು ಸಂದೇಶ ಅಂತ ಇದ್ರೂ ನಿನ್ನಮ್ಮ ನಿನಗೆ ಸಂಧು ಅಂತ ಕರೀತಾರಲ್ಲ, ಯಾಕೆ? ಹೌದು ಆ ಹೆಸರು ನನಗೂ ಇಷ್ಟ ಅಲ್ವಾ, ಅದಕ್ಕೆ. ನಿನ್ನ ಅಜ್ಜ ಇದಾರಲ್ಲ ಅವರು ನಿನ್ನ ಅಪ್ಪನ ಅಪ್ಪ, ಅದೇ ರೀತಿ ನಿನ್ನ ಅಜ್ಜಿ ಇದಾರಲ್ಲ ಅವರು ನಿನ್ನ ಅಪ್ಪನ ಅಮ್ಮ. ಅಂದರೆ ಅಮ್ಮ ನೀನು ಇವರನ್ನ ಹೇಗೆ ಕರಿತೀಯ? ನಾನು ತಾತ ಅಜ್ಜಿ ಅಂತನೇ ಕರೆಯೋದು ಅಲ್ವಾ, ಅದೇ ರೀತಿ ಅಮ್ಮನ ಅಮ್ಮನನ್ನು ಕೂಡ ಅಜ್ಜಿ ಅಂತಾನೆ ಕರೆಯೋದು. ಅಜ್ಜಿ ಚಂದ ಕತೆ ಹೇಳ್ತಾರೆ, ಆದರೆ ಎಲ್ಲರ ಮನೆಯಲ್ಲೂ ಅಜ್ಜಿ ಇರಲ್ಲ ಅಲ್ವಾ, ಅದಕ್ಕೆ ಎಲ್ಲ ಮಕ್ಕಳು ಟಿ ವಿಯಲ್ಲಿ ಬರೋ ಕಾರ್ಟೂನ್ ನೋಡ್ತಾರೆ ಅಲ್ವಾ. ನಾನು ಆಗಾಗ ಟಿ ವಿ ನೋಡ್ತೀನಿ, ಆದರೆ ಅಪ್ಪ ಬೈತಾರೆ. ನಮಗೆಲ್ಲ ನಮ್ಮಜ್ಜಿ ತುಂಬ ಕತೆ ಹೇಳೋರು, ಅದರಲ್ಲಿ ಭಕ್ತ ಪ್ರಹ್ಲಾದ, ರಾಮಾಯಣ, ಮಹಾಭಾರತದ ಕತೆಗಳನ್ನೆಲ್ಲ ಹೇಳ್ತಾ ಇದ್ರು ಗೊತ್ತಾ? ಹೌದು ಹೌದು, ನನಗೂ ಭೀಮನ್ ಕತೆ ಗಣಪನ್ ಕತೆನೂ ಕೂಡ ಹೇಳಿದ್ದಾರೆ. ಸಂಧು, ಹೋದ ವಾರ ನಿಮ್ಮ ಮನೆಗೆ ಅಜ್ಜಿ ಬಂದಾಗ ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ತಾನೆ? ಅಜ್ಜಿ ಎಲ್ರಿಗೂ ಉಂಡೆ ಕೊಟ್ರು, ಕತೆನೂ ಕೂಡ ಹೇಳಿದ್ರು. ಹೌದಾ? ಆಮೇಲೆ? ಆಮೇಲೆ ಅಜ್ಜಿ ನನಗೆ ಈ ರೀತಿ ಹೇಳಿದ್ರು, ಸಂಧು ನಿನ್ನ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು, ಹೂ ಗಿಡಕ್ಕೆ ನೀರು ಹಾಕಬೇಕು, ಏನಾದರೂ ಕೆಲಸ ಹೇಳಿದ್ರೆ ಮಾಡಬೇಕು ಅಂತೆಲ್ಲ ಹೇಳಿದ್ರು. ನೀನು ಸ್ವಚ್ಛವಾಗಿರಬೇಕು, ಆಮೇಲೆ ನಿನ್ನಮ್ಮ ಮನೇಲಿ ಏನೆಲ್ಲ ಕೆಲಸ ಮಾಡ್ತಾರಲ್ವಾ ಅವರಿಗೆ ನೀನು ಸಹಾಯ ಮಾಡಬೇಕು. ಅಮ್ಮ ಅಡುಗೆ ಮಾಡ್ತಾರೆ, ಬಟ್ಟೆ ತೊಳಿತಾರೆ, ಮತ್ತೆ ನನ್ನ ತಂಗಿಗೆ ಜಡೆನೂ ಕೂಡ ಹಾಕ್ತಾರೆ, ಡ್ರೆಸ್ನೂ ಕೂಡ ಮಾಡ್ತಾರೆ. ಮತ್ತೆ ಅಮ್ಮ ಅಪ್ಪನಿಗೆ ಹೆಚ್ಚು ಕೆಲಸ ಆಗತ್ತೆ ಅಲ್ವಾ? ಹೌದು, ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಬೇಕು ಅಂತನೂ ನಮ್ಮ ಅಕ್ಕ ಇದ್ದಾಳಲ್ಲ ಸಪ್ನಕ್ಕ ಹೇಳ್ತಾ ಇದ್ಲು. ಅಣ್ಣನು ಏನಾದರೂ ಸಹಾಯ ಮಾಡ್ತಾನೆ ಅಂತ ಗೀತಾ ಕೇಳಿದ್ಲು, ಅದಕ್ಕೆ ಅಂಗಡಿಗೆ ಹೋಗೋದು, ಓದೋದು, ಬರೆಯೋದು ಇಂಥ ಕೆಲಸದಲ್ಲಿ ಸಹಾಯ ಮಾಡೋದು ಅಂತ ಹೇಳಿದ್ಲು. ಅಪ್ಪ ಅಮ್ಮ ಮಗಳು ಮಾತ್ರ ಇರುವ ಕುಟುಂಬವನ್ನು ಚಿಕ್ಕ ಕುಟುಂಬ ಅಂತ ಕರೀತಾರೆ, ಹಾಗೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮತ್ತು ಮಕ್ಕಳು ಎಲ್ಲರೂ ಇರೋ ಕುಟುಂಬವನ್ನು ದೊಡ್ಡ ಕುಟುಂಬ ಅಂತ ಕರೀತಾರೆ. ಕುಟುಂಬ ಕುಟುಂಬ ಚಿಕ್ಕ ಕುಟುಂಬ, ಕುಟುಂಬ ಕುಟುಂಬ ಚಿಕ್ಕ ಕುಟುಂಬ, ನಾನು ಅಕ್ಕ ಅಪ್ಪ ಅಮ್ಮ ಇರುವ ಕುಟುಂಬ ಚಿಕ್ಕ ಕುಟುಂಬ, ಕುಟುಂಬ ಕುಟುಂಬ ಚಿಕ್ಕ ಕುಟುಂಬ, ಕುಟುಂಬ ಕುಟುಂಬ ಚಿಕ್ಕ ಕುಟುಂಬ. ಆದರೆ ವಿವೇಕನ ಮನೆಯಲ್ಲಿ ಅಕ್ಕ ಅಣ್ಣ ತಂಗಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಇದ್ದಾರೆ, ಒಂದೇ ಕಡೆ ವಾಸ ಮಾಡ್ತಾ ಇದ್ದಾರೆ, ಅದಕ್ಕೆ ವಿವೇಕನ ಕುಟುಂಬವನ್ನು ದೊಡ್ಡ ಕುಟುಂಬ ಅಂತ ಕರಿತೇವೆ. ಕುಟುಂಬ ಕುಟುಂಬ ದೊಡ್ಡ ಕುಟುಂಬ, ಕುಟುಂಬ ಕುಟುಂಬ ದೊಡ್ಡ ಕುಟುಂಬ, ಅಜ್ಜಿ ತಾತ ಅಪ್ಪ ಅಮ್ಮ ಅತ್ತೆ ಮಾವ ಇರುವ ಕುಟುಂಬ ದೊಡ್ಡ ಕುಟುಂಬ, ಕುಟುಂಬ ಕುಟುಂಬ ದೊಡ್ಡ ಕುಟುಂಬ, ಕುಟುಂಬ ಕುಟುಂಬ ದೊಡ್ಡ ಕುಟುಂಬ. ನಿಜ ಸಂಧು, ದೊಡ್ಡ ಕುಟುಂಬದಲ್ಲಿ ಕೆಲಸವನ್ನು ಎಲ್ಲರೂ ಹಂಚ್ಕೋತಾರೆ, ಹಾಗೆ ಮಾಡೋದ್ರಿಂದ ಒಬ್ರಿಗೊಬ್ರು ಸಹಾಯ ಆಗತ್ತೆ. ಅದೇ ರೀತಿ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅನ್ನೋ ಗಾದೆ ಮಾತು ಕೂಡ ಇದೆ. ಒಟ್ಟಿನಲ್ಲಿ ಕುಟುಂಬಗಳು ಹೇಗಿದ್ರೂ ಪರವಾಗಿಲ್ಲ, ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೋಬೇಕು. ಮಕ್ಕಳು ಓದು ಬರಹ ಮಾಡೋದ್ರ ಜೊತೆಗೆ ಹಿರಿಯರಿಗೂ ಸಹಾಯ ಮಾಡಬೇಕು. ದೂರದ ಊರುಗಳಲ್ಲಿ ವಾಸ ಮಾಡುವಂಥವರು ಯಾವಾಗಾದರೂ ಊರಿಗೆ ಬಂದಾಗ ಹಬ್ಬ ಜಾತ್ರೆ ಇಂಥ ವಿಶೇಷ ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಲ್ವಾ? ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು,
ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು, ಓಹೋ ಹಕ್ಕಿ ಪುಚ್ಚ ಚುಚ್ಚು. ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕೂ ಮೇಲೆ, ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳೇ, ಅಮ್ಮ ಟಾಟ ಹೇಳೇ, ಓಹೋ ಅಮ್ಮ ಟಾಟ ಹೇಳೇ. ಅಮ್ಮ ಅಮ್ಮ ಅಮ್ಮ, ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು, ಓಹೋ ಹಕ್ಕಿ ಪುಚ್ಚ ಚುಚ್ಚು. ತಿಂಗಳೂರಿನ ಅಂಗಳ ಸೇರಿ ಬೆಳ್ಳಿ ಮೊಲವನ್ನು ನೋಡಿ, ತಿಂಗಳೂರಿನ ಅಂಗಳ ಸೇರಿ ಬೆಳ್ಳಿ ಮೊಲವನ್ನು ನೋಡಿ. ಹಿಡಿಯುತ್ತೇವೆ ಚಿನ್ನದ ಬಣ್ಣದ ಜಿಂಕೆಯ ಹೇಕೋ ಮಾಡಿ, ಜಿಂಕೆಯ ಹೇಕೋ ಮಾಡಿ, ಓಹೋ ಜಿಂಕೆಯ ಹೇಕೋ ಮಾಡಿ. ಅಮ್ಮ ಅಮ್ಮ ಅಮ್ಮ, ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು, ಓಹೋ ಹಕ್ಕಿ ಪುಚ್ಚ ಚುಚ್ಚು, ಓಹೋ ಹಕ್ಕಿ ಪುಚ್ಚ ಚುಚ್ಚು. ಪುಟಾಣಿಗಳೇ, ಅಕ್ಕ ಈವರೆಗೂ ಹೇಳಿದ್ದು ನಿಮಗೆ ಅರ್ಥ ಆಯ್ತಲ್ವಾ? ಕುಟುಂಬ ಅಂದರೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣ ಅತ್ತಿಗೆ, ಈ ದೊಡ್ಡ ಪಟ್ಟಿನೇ ಇರುತ್ತೆ. ಅರೆ, ಹೀಗನ್ನುವಾಗ ಅಗೊಳ್ಳಿ, ಅಲ್ಲೊಬ್ಳು ಪುಟ್ಟ ಹುಡುಗಿ ಚಿನ್ನು ಏನು ಹೇಳ್ತಾಳೆ ಕೇಳಿ. ನಮ್ಮದು ಕುಟುಂಬ ಅಂತಂದರೆ ನಮ್ಮನೇಲಿ ನಾವಿರೋದು ನಾನು ಅಪ್ಪ ಅಮ್ಮ ಅಷ್ಟೇ ಅಂತ. ಆದರೆ ಪುಟಾಣಿಗಳೇ, ಎರಡೂ ಕುಟುಂಬನೇ. ಒಂದನ್ನು ದೊಡ್ಡ ಕುಟುಂಬ ಅನ್ನೋಣ, ಇನ್ನೊಂದನ್ನು ಚಿಕ್ಕ ಕುಟುಂಬ ಅನ್ನೋಣ. ಇವನ್ನು ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಅಂತಾರೆ. ನೀವು ದೊಡ್ಡವರಾದ್ಮೇಲೆ ಈ ಪದಗಳ ಅರ್ಥ ಇನ್ನೂ ಚೆನ್ನಾಗುತ್ತೆ. ಈ ಕುಟುಂಬ ವ್ಯವಸ್ಥೆ ಮಹತ್ವ ತಿಳಿಸೋಕ್ಕೆ ಅಂತಲೇ ವಿಶ್ವಸಂಸ್ಥೆ ಪ್ರತಿ ವರ್ಷ ಮೇ 15ನೇ ತಾರೀಕು ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆಯನ್ನು ಆಚರಿಸೋ ನಿರ್ಧಾರ ಕೈಗೊಂಡಿದ್ದು. ನಮ್ಮ ದೇಶ, ನಮ್ಮ ಸಂಸಾರ, ನಮ್ಮ ಸಮಾಜ ಅಂತೆಲ್ಲ ನಾವು ಏನೇ ಹೇಳಿದ್ರೂ ಇದಕ್ಕೆಲ್ಲ ಅಡಿಪಾಯ ಅಂದರೆ ನಮ್ಮ ನಮ್ಮ ಕುಟುಂಬ. ಅದಕ್ಕೆ ಅಕ್ಕ ಹೇಳಿದ ಹಾಗೆ ಪ್ರೀತಿ, ಮಮತೆ, ವಿಶ್ವಾಸ, ಸಹಬಾಳ್ವೆ, ಸಹಕಾರ, ಇವುಗಳಿಂದ ನಮ್ಮ ಕುಟುಂಬದ ಸಂಪತ್ತನ್ನು ಹೆಚ್ಚಿಸಬೇಕು. ಮಕ್ಕಳೇ, ಮಾಡ್ತಿರಲ್ವಾ? ಹಾಗಾದಾಗ ನಾವು ನಮ್ಮ ಕುಟುಂಬ, ನಮ್ಮ ಬಂಧುಗಳು, ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ದೇಶ, ಇವುಗಳನ್ನೆಲ್ಲ ಮೀರಿ ಇಡೀ ವಿಶ್ವನೇ ಒಂದು ಕುಟುಂಬ ಆಗುತ್ತೆ. ಹಾಗೆ ಮಾಡ್ತೀರಿ ಅನ್ನೋ ನಂಬಿಕೆ ಈ ರೇಡಿಯೋ ರಂಗಣ್ಣನಿಗಿದೆ. ಈಗ ನನ್ನ ಅನಿಸಿಕೆ ಹೇಳ್ದಪ್ಪ, ನಿಮ್ಮ ಅನಿಸಿಕೆನ ಆಡಿಯೋ ವಿಡಿಯೋ ಮುಖಾಂತರ ಕೇಳೋ ನೋಡೋ ಆಸೆ. ಹಾಂ, ಬೇಗ ಬೇಗ ವಾಟ್ಸಪ್ ಮಾಡಿ, ನಂಬರ್ ಗೊತ್ತಲ್ಲ, 9449117612, 9494417612. ಈಗ ಕಾರ್ಯಕ್ರಮ ಮುಗಿಸೋ ಹೊತ್ತು. ರೇಡಿಯೋ ರಂಗಣ್ಣ ಹೊರಟ ಅಂತ ಬೇಜಾರಾ? ಬೇಜಾರು ಮಾಡ್ಕೋಬೇಡಿ ಪುಟಾಣಿಗಳೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಈ ಕಾರ್ಯಕ್ರಮನ ಅಲ್ಲದೆ ಸರಣಿಯ ಇನ್ನಿತರ ಕಾರ್ಯಕ್ರಮಗಳನ್ನೂ ಕೇಳಬೇಕಾ? ಹಾಗಾದರೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮತ್ತೆ ಕೇಳಿ, ನಲಿಯಿರಿ, ಕಲಿಯಿರಿ. ಈಗ ನಿಮ್ಮ ರೇಡಿಯೋ ರಂಗಣ್ಣಿಗೆ ಬೈ ಹೇಳಿ. ಕಲಿಯೋಣ ನಲಿವಿನಲ್ಲಿ, ನಲಿಯೋಣ ಕಲಿಕೆಯಲ್ಲಿ, ಕಲಿಯುತ್ತಾ ನಲಿಯೋಣ. 1ನೇ ತರಗತಿಯ ಪರಿಸರ ಪಾಠ ಕುಟುಂಬ ಕೇಳಿದಿರಿ. ರಚನೆ ಧಾರವಾಡದ ಕೀರ್ತಿವತಿ ವಿಎನ್. ಭಾಗವಹಿಸಿದವರು ವಸಂತ ಸುಜಯ, ಎಸ್ ಅನಂತಲಕ್ಷ್ಮಿ, ಫೌಜಿಯಾ ಶೆರಾವತ್. ಕಾರ್ಯಕ್ರಮ ನಿರೂಪಣೆ ಕೆಎಲ್ ಶ್ರೀವತ್ಸ. ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ ಲಮಾಣಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.